ಬಂದ ಮುಂಚೂಣಿಯನ್ನ ಬಿಜೆಪಿ ನಾಯಕರು ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಎತ್ತಿಲ್ಲ, ಮಹಿಳೆಯರ ಪರವಾಗಿ ಎತ್ತಿಲ್ಲ. ಈಗ ಬಿಜೆಪಿಯವರು ಮಹಿಳಾ ವಿರೋಧಿಗಳು ಬೇಸಿಕ್ ಆಗಿ, ಅವರು ಚಾತುರ್ವರ್ಣದಲ್ಲಿ ನಂಬಿಕೆ ಇರ್ತಕ್ಕಂಥವರು. ಅವ್ರಿಗೇನು ವಿದ್ಯಾಭ್ಯಾಸ ಕೊಟ್ಟಿದ್ರ ಹಿಂದೆ ಮಹಿಳೆಯರಿಗೆ? ಯಾವ ಅಧಿಕಾರಗಳನ್ನು ಕೊಟ್ಟಿರಲಿಲ್ಲ ಅವರಿಗೆಲ್ಲ ಹಿಂದೆ. ಮತ್ತು ಇಷ್ಟೆಲ್ಲ ನರೇಂದ್ರ ಮೋದಿ ಇವರು ಅಮಿತ್ ಶಾ ಅವ್ರು ನೆನೆ ಮಾತಾಡ್ತಾರೆ ಏನೋ ಮಾತೃಶಕ್ತಿ ಅಂತ. ನಿನ್ನ ಮಾತೃಶಕ್ತಿ ಎಲ್ಲಪ್ಪ ಹೋಗಿತ್ತು ಮಣಿಪುರದಲ್ಲಿ, ಆ ಹೆಣ್ಮಗುನ ಬಟ್ಟೆಯೆಲ್ಲ ಬಿಚ್ಚಿಬಿಟ್ಟು ಇದು ಮಾಡಿದ್ರಲ್ಲ, ಎಲ್ಲೋಗಿತ್ತು ನಿಮ್ಮ ಮಾತೃಶಕ್ತಿ ಆವತ್ತು? ಮತ್ತು ಇನ್ನೂ ಅನೇಕ ಪ್ರಕರಣಗಳು ದೇಶದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳಾಯಿತು. ಈಗಲೂ ಕೂಡ ಉತ್ತರ ಪ್ರದೇಶದಲ್ಲಿ ಕಾನೂನೇ ಇಲ್ಲ, ಯಾರಾದ್ರು ತಪ್ಪು ಮಾಡಿದ್ರೆ ತೊಗೊಂಡೋಗಿ ಬುಲ್ಡೋಜರಲ್ಲಿ ಹೋಗಿ ಹೊಡಿತಾರೆ. ಯಾರೋ ಒಬ್ಬ ವ್ಯಕ್ತಿಯ ಮನೇಲಿ ತಪ್ಪು ಮಾಡಿದರೆ ಆ ಮನೆಯವ್ರಿಗೆಲ್ಲ ಶಿಕ್ಷೆ ಕೊಡೋಕ್ಕಾಗುತ್ತೆ. ಆ ಇವರು ಎಲ್ಲ ಪತ್ರಿಕೆಯವರು ಮತ್ತು ಬೇರೆಯವ್ರ ಜೊತೆನಲ್ಲ ಅಲ್ಲಿ ಇದೇ ಶೂಟೇ ಮಾಡಿಬಿಟ್ರಲ್ಲ ಯಾರೋ ಒಬ್ಬನಿಗೆ, ಒಬ್ಬ ಎಂ ಪಿಗೆ ಕಾನೂನು ಎಲ್ಲಿದೆ? ಆಮೇಲೆ ಇನ್ನೂ ಅನೇಕ ಪ್ರಕರಣಗಳು ಮಹಿಳೆಯರ ಮೇಲೆ ದೌರ್ಜನ್ಯ ಆದಾಗ ಗೃಹಮಂತ್ರಿಗಳಾದ ಅಮಿತ್ ಶಾ ಅವರು ಭಯ ಬಿಡಲಿಲ್ಲ, ಮಾತಾಡಲೇ ಇಲ್ಲ. ಆಮೇಲೆ ರಸ್ತೆಯಲ್ಲಿ ರೈತರು ದೆಹಲಿನಲ್ಲಿ 2 ವರ್ಷಗಳ ಕಾಲ ಏನೋ ಕೂತಿದ್ರು ಅವರು, 700 ಜನ ಸತ್ತೋಗ್ಬಿಟ್ರು. 700 ಜನ ರೈತರು ರಸ್ತೆಯಲ್ಲೇ ಸತ್ತೋಗ್ಬಿಟ್ರು. ಪಾಪ ಅವರೇನು ಮನುಷ್ಯರಲ್ವಾ, ರೈತರಲ್ವೋ? ಆಮೇಲೆ ಬಿಜೆಪಿಯರದು ದ್ವಂದ್ವ ನೀತಿ. ಈಗ ಉದಾಹರಣೆಗೆ ನಮ್ಮ ಕಾಂಗ್ರೆಸ್ನ ಒಬ್ಬ ಸಂಸದ ಅಥವಾ ಯಾರೋ ಒಬ್ಬ ಶಾಸಕ ಅಲ್ಲ ಯಾರೋ ಒಬ್ಬ ಪ್ರಮುಖ ವ್ಯಕ್ತಿ ಕಾಂಗ್ರೆಸ್ನವರು ಈ ರೀತಿ ಮಾಡಿದರೆ ಬಿಜೆಪಿಯವರು ಏನು ಮಾಡ್ತಾಯಿದ್ರು? ಇಷ್ಟೊತ್ತಿಗೆ ಬೊಬ್ಬೆ ಹಾಕೋರು ಅಲ್ವಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.